ಶಿವಮೊಗ್ಗ ಜಿಲ್ಲಾಡಳಿತ ಆಯುಷ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಕೆಸಿಶ್ವರಪ್ಪ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಯೋಗ ದಿನಾಚರಣೆ ದಿನ ಮಾತ್ರ ಯೋಗ ಮಾಡಿ ಸುಮ್ಮನಿರೋದಲ್ಲ ಪ್ರತಿದಿನವೂ ನಾವು ಯೋಗವನ್ನ ಮಾಡಬೇಕು ಹಾಗೂ ನಮ್ಮವರನ್ನ ಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಐನೂರ್ ಮಂಜುನಾಥ್ ಮಹಾನಗರಪಾಲಿಕೆ ಮೇಯರ್ ಸುನಿತಾ ಅಣ್ಣಪ್ಪ ಕಾಡ ಅಧ್ಯಕ್ಷ ಪವಿತ್ರ ರಾಮಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಎಸ್ಪಿ ಲಕ್ಷ್ಮೀಪ್ರಸಾದ್ ಹಾಗೂ ಮತ್ತಿತರ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಪ್ರಯತ್ನ ನಡೆಸೋಣ ಯೋಗ ದಿನಾಚರಣೆ ದಿನ ಮಾತ್ರ ಯೋಗ ನಾವು ಮಾಡಿ ಕೈ ಬಿಟ್ಟು ಬಿಡ್ತೀವಿ ಅಂತಲ್ಲ ಪ್ರತಿ ದಿನವೂ ಯೋಗವನ್ನು ನಾವು ಮಾಡೋದ್ರಿಂದ ನಾವು ಮಾಡೋದ್ರ ಅಷ್ಟಲ್ದೇನೆ ಬೇರೆ ಬೇರೆ ಪಕ್ಕದ ಮನೆಯವರನ್ನ ಸ್ನೇಹಿತರನ್ನ ಬಂಧುಗಳನ್ನ ಪ್ರತಿನಿತ್ಯ ಯೋಗದ ಒಂದು ಕಾರ್ಯದಲ್ಲಿ ತೊಡಗಿಸಿ ಅವರಿಗೂ ಕೂಡ ನೆಮ್ಮದಿಯ ಒಂದು ಜೀವನ ಆಗೋದಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ